ನಮಸ್ಕಾರ ಸ್ನೇಹಿತರೆ, ಎಸ್ ಜಿ ಆರ್ ಮೀಡಿಯಾ ಫಾರ್ ಯು ಚಾನಲ್ಗೆ ಸ್ವಾಗತ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಈ ಇಂದಿನ ವಿಡಿಯೋದಲ್ಲಿ ನಾನು ಧೃತರಾಷ್ಟ್ರ ಹಾಗೂ ಪಾಂಡುರಾಜ ಹೇಗೆ ಹುಟ್ಟಿದ ಅಂಬಿಕಾ ಹಾಗೂ ಅಂಬಳಿಕಳಿಗೆ ಎಂಬ ಒಂದು ವಿಡಿಯೋನ ಮಾಡಿ ಹಾಕಿದ್ದೇನೆ. ಅದರಂತೆ ವಿದುರನ ಕೂಡ ದಾಸಿಯ ಪುತ್ರನಾಗಿ ಹುಟ್ಟಿರ್ತಾನೆ. ಮುಂದೆ ಭೀಷ್ಮ ಮಹಾರಾಜರು ಧೃತರಾಷ್ಟ್ರನಿಗೆ ಮದುವೆ ಮಾಡಬೇಕು ಎಂಬ ವಿಷಯವನ್ನು ತೆಗೆದುಕೊಂಡು ಗಾಂಧಾರ ರಾಜ್ಯಕ್ಕೆ ತನ್ನ ಸೈನ್ಯದೊಂದಿಗೆ ಹೊರಡ್ತಾನೆ. ಗಾಂಧಾರಿ ಗಾಂಧಾರ ರಾಜನ ಮಗಳಾಗಿರ್ತಾಳೆ. ಇವಳ ಪ್ರಥಮ ಸುಂದರಿ ಹಾಗೂ ಶಿವನಿಂದ ವರವನ್ನು ಪಡೆದುಕೊಂಡಿರ್ತಾಳೆ. ಆ ವರ ಏನೆಂದರೆ 100 ಮಕ್ಕಳು ಪ್ರಾಪ್ತಿಯಾಗುವ ಅಂತಹ ವರವನ್ನು ಶಿವನಿಂದ ಪಡೆದುಕೊಂಡಿರ್ತಾಳೆ. ಈ ಗಾಂಧಾರಿಯನ್ನು ಈ ಹಸ್ತಿನಾಪುರದ ರಾಜನಾಗುವ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಅಲ್ಲಿ ಪ್ರಸ್ತಾಪವನ್ನು ತರುತ್ತದೆ. ಈ ವಿಚಾರ ತಿಳಿದ ಗಾಂಧಾರಿ ತನ್ನ ಪತಿಗೆ ಕಣ್ಣು ಇಲ್ಲ ಎಂಬ ವಿಚಾರವನ್ನು ಅರಿತುಕೊಳ್ತಾಳೆ. ಆಗ ತಾನೂ ಕೂಡ ಕಣ್ಣಿಗೆ ಬಟ್ಟೆಯನ್ನು ಅಲ್ಲಿ ಕಟ್ಕೊಂಡು ಅಂಧಕಾರಕ್ಕೆ ಅವಳು ಕೂಡ ಹೆಜ್ಜೆ ಇಡ್ತಾಳೆ. ಈ ವಿಚಾರವನ್ನು ತಿಳಿದ ಶಕುನಿ ತುಂಬ ಕೋಪಿತನಾಗ್ತಾನೆ. ಏಕೆಂದರೆ ಭೀಷ್ಮ ಮಹಾರಾಜ ಪ್ರಸ್ತಾಪವನ್ನು ತಂದಿರೋದ್ರಿಂದ ಅವನು ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ ಕೊಟ್ಟು ನನ್ನ ತಂಗಿಯ ವಿವಾಹ ಮಾಡಿಬಿಟ್ಟ ಎಂದು ಸಿಟ್ಟಿನಲ್ಲಿ ಭೀಷ್ಮರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಅವನು ಸಂಚು ರೂಪಿಸ್ತಾನೆ, ಹೊರಡ್ತಾನೆ. ಧೃತರಾಷ್ಟ್ರನಿಗೂ ಹಾಗೂ ಗಾಂಧಾರಿಗೂ ವಿವಾಹ ಆಗಿರುತ್ತದೆ. ನಂತರ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಮಾಡೋದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ನಡೆಸ್ಕೊತಾರೆ. ಆಗ ಸತ್ಯವತಿಯು ಧೃತರಾಷ್ಟ್ರ ಮಹಾರಾಜನಾದರೆ ವಿದುರನನ್ನು ಮಂತ್ರಿಯನ್ನಾಗಿ ಮಾಡೋದಿಲ್ಲ ಎಂದು ತಿಳಿದು ಭೀಷ್ಮನ ಜೊತೆಗೆ ಒಂದು ಮಾತುಕತೆ ನಡೆಸಿ ಮಹಾರಾಜ ಆಗುವ ಮೊದಲೇ ನಾವು ವಿದುರನನ್ನು ಮಂತ್ರಿಯನ್ನಾಗಿ ಮಾಡೋಣ ಅಂತ ಒಪ್ಪಿಗೆ ತಗೊಂತಾಳೆ. ಅದೇ ರೀತಿಯಾಗಿ ವಿದುರನನ್ನು ಮಂತ್ರಿಯನ್ನಾಗಿ ಮಾಡಿಸ್ತಾರೆ. ವಿದುರ ಮಂತ್ರಿಯ ಆದ ನಂತರ ಅವನು ಧೃತರಾಷ್ಟ್ರನನ್ನು ರಾಜನನ್ನಾಗಲು ಒಪ್ಪುವುದಿಲ್ಲ. ಯಾಕೆಂದರೆ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರ್ತಾನೆ, ಹುಟ್ಟು ಕುರುಡ ರಾಜನಾಗುವುದು ಅರ್ಹನಲ್ಲ ಎಂದು ಅವನ ಅಭಿಪ್ರಾಯ ತಿಳಿಸಿ ಪಾಂಡುರಾಜನನ್ನು ಮಹಾರಾಜನಾಗಿ ಮಾಡಬೇಕು ಎಂದು ಹೇಳ್ತಾನೆ. ಅದೇನಂತೆಯೇ ಅಲ್ಲಿ ಧೃತರಾಷ್ಟ್ರನು ಅಲ್ಲಿಂದ ತೊರೆದು ಹೋಗ್ತಾನೆ ಸಿಟ್ಟಿನಿಂದ. ಆಗ ಪಾಂಡುರಾಜನನ್ನು ಅಲ್ಲಿ ಮಹಾರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತದೆ. ಪಾಂಡುರಾಜನಿಗೆ ವಿವಾಹ ಮಾಡೋದಕ್ಕಾಗಿ ಕುಂತಿ ಭೋಜನ ನಗರಕ್ಕೆ ಹೋಗ್ತಾರೆ. ಈ ಕುಂತಿ ಭೋಜನ ಮಗಳೇ ಕುಂತಿ. ಇವಳು ವಸುದೇವನ ತಂಗಿಯಾಗಿರ್ತಾಳೆ, ಅಂದರೆ ಕೃಷ್ಣನ ಅತ್ತೆಯಾಗಿರ್ತಾಳೆ. ಈ ಕುಂತಿ ಇವು ದುರ್ವಾಸ ಮುನಿಯಿಂದ ಒಂದು ವರವನ್ನು ಪಡ್ಕೊಂಡಿರ್ತಾಳೆ. ಆ ವರ ಏನಂದರೆ ಕುಂತಿಯು ಯಾವ ದೇವರನ್ನ ನೆನೆದು ಮಂತ್ರವನ್ನು ಪಠಿಸ್ತಾಳೋ ಆ ದೇವರು ಪ್ರತ್ಯಕ್ಷರಾಗಿ ತನಗೆ ಪುತ್ರರನ್ನು ನೀಡುತ್ತದೆ. ಈ ವರವನ್ನು ತಾನು ಗೊತ್ತಿಲ್ಲದೆಯೇ ಚಿಕ್ಕ ವಯಸ್ಸಿನಲ್ಲಿಯೇ ಒಮ್ಮೆ ಸೂರ್ಯದೇವನನ್ನು ನೆನೆದು ಪ್ರಾರ್ಥನೆ ಮಾಡುತ್ತಾಳೆ. ಸೂರ್ಯದೇವನು ಪ್ರತ್ಯಕ್ಷನಾಗಿ ಒಂದು ಪುತ್ರರನ್ನು ನೀಡುತ್ತಾನೆ. ಆಗ ಅದು ಹುಟ್ಟುತ್ತಲೇ ಕರ್ಣಕುಂಡಲ ಹಾಗೂ ಕರ್ಣ ಕವಚವನ್ನು ಹೊಂದಿರುತ್ತದೆ. ಆದ್ದರಿಂದ ಅವನಿಗೆ ಕರ್ಣ ಎಂದು ಕರೀತಾರೆ. ತಾನು ವಿವಾಹ ಆಗದೇ ಕೂಡ ಒಂದು ಮಗು ಪ್ರಾಪ್ತಿಯಾಗಿದೆ ಅಂದರೆ ಇದನ್ನು ಸಮಾಜ ಒಪ್ಪುವುದಿಲ್ಲ ಎಂದು ಅವಳು ಕಂಗಾಳಾಗುತ್ತಾಳೆ. ಆಗ ಅವಳು ತನ್ನ ಮಗುವನ್ನು ನದಿಯಲ್ಲಿ ತೇಲಿಬಿಡ್ತಾಳೆ. ಇದು ಕಳೆದು ಎಷ್ಟು ವರ್ಷಗಳು ಆಗಿರುತ್ತೆ. ನಂತರ ಪಾಂಡುರಾಜನಿಗೆ ವಿವಾಹ ಮಾಡೋದಕ್ಕಾಗಿ ಕುಂತಿ ಭೋಜನಕ್ಕೆ ಭೀಷ್ಮರು ಎಲ್ಲರೂ ಬರ್ತಾರೆ. ಆಗ ಅವಳು ಪಾಂಡುರಾಜನಿಗೆ ಈ ವಿಷಯವನ್ನು ಹೇಳಬೇಕು ಅಂದ್ಕೊಂಡಿರ್ತಾಳೆ. ಆದರೆ ಅದು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಪಾಂಡುರಾಜನಿಗೂ ಹಾಗೂ ಕುಂತಿಗೂ ಮದುವೆ ನಡೆದು ಹೋಗುತ್ತೆ. ಮತ್ತು ನಾನು ಕಥೆಯನ್ನು ಮುಂದುವರಿಸೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ.
ಅಲ್ಲಿವರೆಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ತಪ್ಪದೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.